ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಕೆಲವೊಂದು ಬ್ಯಾಕ್ಟೀರಿಯಾಗಳಿಂದಾಗಿ ನಮ್ಮ ಚರ್ಮದಲ್ಲಿ ಕೆಲವೊಂದು ರೋಗಗಳು ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ಗಜಕರಣ ಅಂತೀವೋ ಅಥವಾ ನಾವು ಹುಳಕಜ್ಜಿ ಅಂತೀವಿ ಇಲ್ಲಂತಂದರೆ ಹುಳಕಡ್ಡಿ ಅಂತೇಳಿ ಕರಿತೀವಿ ಇದು ಶುರುವಾಯ್ತು ಅಂತಂದರೆ ತುಂಬ ತುರುಕೆಯಾಗುವಂಥದ್ದು ಇದು ಸಾಮಾನ್ಯವಾಗಿ ರೌಂಡ್ ಶೇಪಲ್ಲಿ ನಿಮಗೆ ಸಣ್ಣ ಸಣ್ಣ ಗುಳ್ಳೆಗಳಾಗಿ ರೌಂಡ್ ಶೇಪಲ್ಲಿ ಶುರುವಾಗುತ್ತೆ ಇದಕ್ಕೆ ರಿಂಗ್ ವರ್ಮ ಅಂತಲೂ ಸಹ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಇದಕ್ಕೆ ನಾವು ಮೆಡಿಕಲ್ ಹೋಗಿ ಕೆಲವೊಂದು ಔಷಧಗಳನ್ನು ತರಬಹುದು ಅದರಿಂದ ಕೆಲವೊಂದು ಸೈಡ್ ಎಫೆಕ್ಟ್ಗಳು ಸಹ ಇರುತ್ತೆ ಯಾಕಂತಂದರೆ ಅದರಲ್ಲಿ ಕೆಲವೊಂದು ಕೆಮಿಕಲ್ಗಳನ್ನ ಹಾಕಿರ್ತಾರೆ ಆದರೆ ಯಾವುದೇ ಕೆಮಿಕಲ್ ಇಲ್ಲದೆ ಒಂದು ನ್ಯಾಚುರಲ್ ಆಗಿರುವಂಥ ಔಷಧ ಯಾವುದೂ ಇದೆಯಾ ಖಂಡಿತವಾಗಲೂ ಇದೆ ಸ್ನೇಹಿತರೆ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಮಾಡಿಕೊಂಡು ಇದನ್ನ ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಗಳು ಇರಲ್ಲ ಹಾಗೆ ತುಂಬ ಬೇಗನೆ ಆಗುವಂತಹ ಒಂದು ದಿವ್ಯ ಔಷಧಿ ಇದೆ ನಿಮ್ಗೆ ನಾನು ಇವತ್ತಿನ ನೋಡೋದಲ್ಲಿ ಈ ಗಜಕರಣಕ್ಕೆ ಆಗುವಂತಹ ಒಂದು ಔಷಧಿಯನ್ನು ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆನ ಪಕ್ಕದಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು ಹಾಗೇನ ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ಗಜಕರ್ಣ ತುಂಬ ಒಂದು ಕೆಟ್ಟದಂತಹ ಒಂದು ರೋಗ ಅಂತ ಹೇಳ್ಬೋದು ಇದೊಂದು ಒಂದು ಚರ್ಮ ರೋಗ ಇದು ದೊಡ್ಡ ರೋಗ ಅಲ್ಲ ಚರ್ಮ ರೋಗ ನಾವು ಇದಕ್ಕೆ ಮನೆಯಲ್ಲಿ ಸಿಂಪಲ್ ಆಗಿ ಒಂದು ಎರಡು ಇನ್ಗ್ರಿಡಿಯನ್ಸ್ ಅನ್ನ ಉಪಯೋಗ ಮಾಡಿಕೊಂಡು ನಾವು ತುಂಬ ಎಫೆಕ್ಟಿವ್ ಆದಂತಹ ಒಂದು ಔಷಧ ತಯಾರು ಮಾಡಬಹುದು ನಾವು ಅಡಿಗೆ ರೂಮಿಗೆ ಹೋಗುವ ನಮ್ಮ ಮನೆಯಲ್ಲಿರುವಂತಹ ಎರಡು ನಾವು ಬೇಡ ಅಂತ ಬಿಸಾಡುವಂಥದ್ದು ಒಂದು ನಾವು ಬೇಡ ಅಂತ ಬಿಸಾಡ್ತೀವಿ ಅದರಿಂದ ನಾವೊಂದು ಔಷಧನ ಮಾಡಿ ಇದಕ್ಕೆ ಹಚ್ಚುವ ಇದರ ಎಫೆಕ್ಟ್ ಹೇಗಿರುತ್ತೆ ಪ್ರತಿಯೊಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನಾವು ಅಡಿಗೆ ರೂಮಿಗೆ ಹೋಗುವ ಸ್ನೇಹಿತರೆ ನಾವೀಗ ಇಲ್ಲಿ ಒಂದು ಲಿಂಬೆ ಹಣ್ಣು ಹಾಗೆ ಒಂದು ಹುಣಸೆ ಬೀಜ ತಗೊಂಡಿದ್ದೇವೆ ಇದನ್ನ ನಾವೀಗ ಕ್ಲೀನ್ ಆಗಿ ತೇದ್ಬೇಕು ಹುಣಸೆ ಬೀಜವನ್ನು ಅದಕ್ಕಿಂತ ಮುಂಚೆ ಈ ಲಿಂಬೆ ಹಣ್ಣ ರಸ ಬರಬೇಕಲ್ವ ಅದಕ್ಕೆ ಈ ರೀತಿಯಾಗಿ ಕ್ಲೀನಾಗಿ ನೆಲಕ್ಕೆ ಸ್ವಲ್ಪ ನಾವು ತಿಕ್ಕಿದ್ರೆ ಆಯಿತು ಕ್ಲೀನಾಗಿ ಅದು ರಸವನ್ನು ಬೀಳುತ್ತೆ ನೋಡಿ ಎಷ್ಟು ಸ್ಮೂತ್ ಆಯ್ತು ನೋಡಿ ಇವಾಗ ಹಾರ್ಡ್ ಇತ್ತು ನೋಡಿ ಸ್ಮೂತಾಗಿದೆ ಈ ರೀತಿಯಾಗಿ ನೋಡಿ ಕಟ್ ಮಾಡ್ತಿದ್ದಾಳೆ ನಮಗೆ ಇದಕ್ಕೀಗ ಮೂರೇ ಮೂರು ಡ್ರಾಪ್ಸು ಲಿಂಬೆ ರಸ ಬೇಕು ಈಗ ನಾವು ಈ ಹುಣಸೆ ಬೀಜವನ್ನು ಕ್ಲೀನಾಗಿ ತೆಗೆದಬೇಕು ಹುಣಸೆ ಬೀಜ ಹೇಗೂ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಕ್ಲೀನಾಗಿ ತೆಗೆದುಕೊಂಡ್ರೆ ಆಯಿತು ಈ ಗಜಕರ್ಣ ಅಥವಾ ನಾವೇನು ಹುಳಕಡ್ಡಿ ಅಂತೀವೋ ಅದು ಎಷ್ಟು ಇದೆಯೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಅದನ್ನ ಕ್ಲೀನಾಗಿ ತೆಗೆದುಕೊಂಡ್ರೆ ಸಾಕು ಕಲ್ಲಲ್ಲಿ ತೆಗೆದುಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ವೇಳೆ ನಿಮ್ಮಲ್ಲಿ ಕಲ್ಲಿಲ್ಲ ಅಂತಂದರೆ ನೋಡಿ ಈ ರೀತಿಯಾಗಿ ನಾವು ಯೂಸ್ ಮಾಡ್ತಿದ್ದೀವಲ್ಲ ಈ ರೀತಿಯಾಗಿ ಇದರಲ್ಲಿ ಸಹ ನೀವು ತೆಗೆದುಕೋಬೋದು ನೋಡಿ ನಮಗೆ ತೇದಾಯಿತು ಇದನ್ನು ಈ ರೀತಿಯಾಗಿ ಕೈಯಲ್ಲಿ ತಗೊಂಡು ಒಂದು ಸ್ಪೂನಿಗೆ ಹಾಕಿ ಹಾಕಿಟ್ಕೊಳ್ಳಿ ನೋಡಿ ನಾವೊಂದು ಮೂರು ಡ್ರಾಪ್ಸು ಲಿಂಬೆ ರಸ ಹಾಕ್ಕೊಂಡು ಇಷ್ಟು ಮಾಡಿಕೊಂಡಿದ್ದು ನಿಮಗೆ ಒಂದು ವೇಳೆ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಲಿಂಬೆ ರಸ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ತೆಗೆದುಕೊಂಡ್ರೆ ಆಯಿತು ಈ ರೀತಿಯಾಗಿ ಇಷ್ಟೇ ಸಿಂಪಲ್ಲಾಗಿ ನಿಮ್ಮ ಜಸ್ಟ್ ಒಂದು ಎರಡು ನಿಮಿಷಗಳಲ್ಲಿ ಒಂದು ಒಳ್ಳೆಯ ಔಷಧಿ ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿರುವಂಥ ಔಷಧಿ ಕೂಡ ಹೌದು ಇದು ಇದನ್ನು ಆ್ಯಕ್ಚುಲಿ ನಾವು ಮಾಡಿದ್ದು ಇದನ್ನು ಟೆಸ್ಟ್ ಮಾಡಿದ್ದು ಅಂತಂದರೆ ನಮ್ಮ ಅತ್ತೆಗೆ ಆಗಿತ್ತು ಹಾಗೆ ನಾವು ಅವರಿಗೆ ಟೆಸ್ಟ್ ಮಾಡಿ ಅದರಲ್ಲಿ ಸಕ್ಸಸ್ ಆಯಿತು ಅವಳು ರಿಸಲ್ಟ್ ಕೊಡ್ತು ಹಾಗಾಗಿ ನಿಮ್ಗೆ ಸಹ ತೋರಿಸೋಣ ಅಂತೇಳಿ ಇವತ್ತು ಇದನ್ನ ತೋರಿಸ್ತಿದ್ದೇವೆ ಸ್ನೇಹಿತರೆ ನೋಡಿದ್ರಲ್ಲ ಇದು ಸಿಂಪಲ್ ಆಗಿ ನಾವು ಮನೆಯಲ್ಲಿ ಮಾಡಬಹುದಾದಂತಹ ಒಂದು ಗಜಕರಣಕ್ಕೆ ಔಷಧಿ ಇದನ್ನು ನಾವು ಇನ್ನೂ ಯಾವ ರೀತಿ ಹಚ್ಚಬೇಕು ನಾರ್ಮಲ್ ಆಗಿ ಎಲ್ಲಿ ಗಜಕರಣ ಇರುತ್ತೋ ಅದ್ರ ಮೇಲೆ ಕ್ಲೀನಾಗಿ ಹಚ್ಚಿದ್ರಾಯಿತು ಸ್ವಲ್ಪ ಉರಿ ಬರುತ್ತೆ ಹಾಗೆಯೇ ಇಷ್ಟು ದಿನ ಹಚ್ಚಬೇಕು ಒಂದು ವೇಳೆ ನಿಮಗೆ ಗಜಕರಣ ಅಥವಾ ಈ ಹುಳಕಡ್ಡಿ ಅಂತೇಳಿ ಒಂದು ಎರಡು ಮೂರು ದಿನದಿಂದ ನಿಮಗೆ ಶುರುವಾಗಿದ್ದರೆ ಇದನ್ನು ಹಚ್ಚಿ ಒಂದು ಎರಡು ಮೂರು ಸಲ ಹಚ್ಚುವಾಗಲೂ ನಿಮಗೆ ಕಡಿಮೆ ಆಗುತ್ತೆ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಒಂದು ವಾರ ಆಗಿದೆ ಅಥವಾ ಒಂದು ಎರಡು ವಾರ ಆಗಿದೆ ಅಂತ ಹೇಳಿದರೆ ಎರಡು ವಾರ ತನಕ ನಮ್ಗೆ ಆಗೋದಿಲ್ಲ ಅಷ್ಟೊಂದು ಉರಿ ಬರುತ್ತೆ ಅಷ್ಟೊಂದು ತುರಿಸುತ್ತೆ ನಾ ಹೇಳಿದೆ ಒಂದು ವಾರ ಆಯಿತು ಅಂತಂದರೆ ಅದಕ್ಕೆ ನೀವು ಸುಮಾರು ಒಂದು ನಾಲ್ಕೈದು ದಿನ ಹಚ್ಚಿ ಸಾಕು ಅದು ಸಹ ಕ್ಲೀನಾಗಿ ವಾಸಿ ಆಗುತ್ತೆ ನಿಮಗೆ ಯಾವುದೇ ರೀತಿಯಲ್ಲಿಯೂ ಆ ಕಲೆ ಸಹ ಉಳಿಯೋದಿಲ್ಲ ಹಾಗೆ ಕ್ಲೀನಾಗಿ ವಾಸಿ ಆಗುತ್ತೆ

ನೀವು ವಾಸಿ ಆಗೋ ತನಕ ಕ್ಲೀನ್ ಆಗಿ ಹಚ್ಚಿ ಅಂದ್ರೆ ಸರಿಯಾಗಿ ವಾಸಿ ಆಗೋ ತನಕ ಹಚ್ಚಬೇಕು ಕೆಲವರು ಏನ್ ಮಾಡ್ತಾರೆ ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳಿ ಬಿಟ್ಟು ಬಿಡ್ತಾರೆ ದಯವಿಟ್ಟು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ ಸಂಪೂರ್ಣವಾಗಿ ಕಡಿಮೆ ಆಗುವವರೆಗೂ ಹಚ್ಚಬೇಕು ಓಕೆ ಸ್ನೇಹಿತರೆ ಇದು ಇವತ್ತಿನ ಒಂದು ಉಪಯುಕ್ತ ವಿಡಿಯೋ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ಉಪಯುಕ್ತ ಮಾಹಿತಿನ ಆದಷ್ಟು ಶೇರ್ ಮಾಡಿ ನಿಮ್ಮ ಒಂದು ಶೇರು ಎಲ್ಲೋ ಯಾರಿಗೂ ಒಂದು ಉಪಯೋಗ ಆಗಬಹುದು ಎನಿವೆ ಸ್ನೇಹಿತರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ